ಇನ್ನು ಗದಗ ಜಿಲ್ಲೆಯಲ್ಲೂ ಕೂಡ ಟೊಮ್ಯಾಟೋ ಬೆಲೆ ಹೆಚ್ಚಳವಾಗಿದ್ದು ಬಡವರ ಪಾಲಿಗೆ ಟೊಮ್ಯಾಟೋ ಗಗನ ಕುಸುಮವಾಗಿ ಆಗಿದೆ ಅಂತ ಗದಗ ಜನರು ಹೇಳ್ತಿದ್ದಾರೆ ಟೊಮ್ಯಾಟೋ ಇಲ್ಲದೆ ಅಡುಗೆ ಮಾಡಿದ್ರೆ ಅಡುಗೆ ರುಚಿನೇ ಆಗಲ್ಲ ಅಂತ ಅಡುಗೆ ಮನೆಯ ಮಾತಿಯರು ಹೇಳ್ತಿರುವಂತದ್ದು ಟೊಮ್ಯಾಟೋ ಕೊಳ್ಳೋದಕ್ಕೆ ಹೋದ್ರೆ ಹೊರೆ ಗ್ಯಾರಂಟಿ ಆಗಿದೆ ಹೀಗಾಗಿ ಸರ್ಕಾರ ಬೆಲೆ ನಿಗದಿಪಡಿಸಬೇಕು ಜೊತೆಗೆ ರೈತರಿಗೂ ಕೂಡ ಪರಿಹಾರವನ್ನ ಕಲ್ಪಿಸಬೇಕು ಅಂತ ಒತ್ತಾಯಿಸಲಾಗ್ತಾ ಇದೆ ಈ ಕುರಿತು ನಮ್ಮ ಗದಗ ಪ್ರತಿನಿಧಿ ಆನಂದಯ್ಯ ಗೃಹಿಣಿಯರನ್ನ ಮಾತನಾಡಿಸಿದ್ದಾರೆ ನೋಡೋಣ ಓಕೆ ಓಕೆನಾ ಟೊಮ್ಯಾಟೋ ಬೆಲೆ ದಿನದಿಂದ ದಿನಕ್ಕೆ ಏರ್ತಾನೆ ಇದೆ ಒಂದ ರೀತಿ ಬಡವರ ಪಾಲಿಗೆ ಟೊಮ್ಯಾಟೊ ಅಂದ್ರೆ ಸಾಕು ಗಗನ ಕುಸುಮವಾಗ್ತಾ ಇದೆ ಅದರಲ್ಲೂ ಕೂಡ ಟೊಮ್ಯಾಟೊ ಹಾಕಿ ನಾನು ಆ ಬಾತ್ ಮಾಡ್ತೀನಿ ಈ ಬಾತ್ ಮಾಡ್ತೀನಿ ಅಂತ ಕತೆ ಮುಗದೇ ಹೋಯ್ತು ಎಸ್ ಹಾಗಿದ್ರೆ ಟೊಮ್ಯಾಟೊ ಬೆಲೆ ಪರಿಸ್ಥಿತಿ ಏನು ಆಗ್ತಾ ಇದೆ ಇದರ ಬಗ್ಗೆ ಇದೀಗ ನಾವು ಗದಗನ ಕೈಪೇಲೆ ಮಾರ್ಕೆಟ್ ನಲ್ಲಿ ತರಕಾರಿ ಮಾರುಕಟ್ಟೆಯಲ್ಲಿ ನಾವು ಇದೇವೆ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಇಲ್ಲಿ ಜನ ನಿಂತುಕೊಂಡಿದ್ದಾರೆ ಅಂತ ಇವರೆಲ್ಲ ಜನರು ಕೂಡ ತರಕಾರಿಯನ್ನ ಖರೀದಿ ಮಾಡ್ಲಿಕ್ಕೆ ಬಂದವರು ಅದರಲ್ಲೂ ಕೂಡ ವಿಶೇಷವಾಗಿ ಗೃಹಿಣಿಯರು ತರಕಾರಿಯನ್ನ ಖರೀದಿ ಮಾಡ್ಲಿಕ್ಕೆ ಅಂತ ಬಂದಿರ್ತಾರೆ ಹಾಗಿದ್ರೆ ಇವತ್ತಿನ ಅನುಭವ ಈ ಟೊಮ್ಯಾಟೋ ಕುರಿತಾಗಿ ಹೇಗಿದೆ ಅವರನ್ನೇ ಮಾತನಾಡ್ತಾ ಹೋಗೋಣ ಅಮ್ಮ ಈಗ ಮೊದಲು ನೀವೆಲ್ಲ ಟೊಮ್ಯಾಟೋಯನ್ನ ಖರೀದಿ ಮಾಡ್ತಿದ್ರಿ ಈಗಲೂ ಕೂಡ ಖರೀದಿ ಮಾಡ್ತೀರಿ ಹೆಂಗ ಅದ ರೇಟ್ ಏನು ಅನಿಸ್ತಾ ಇದೆ ಅವಾಗ ಸಸ್ತಾ ಐತ್ರಿ ಈಗ ದುಬಾರಿ ಐತಿ ಮತ್ತೆ ಮಳಿ ಬಂದಿಲ್ಲ ರೈತರದು ಸಮಸ್ಯೆ ಅಲ್ರಿ ಬೆಳಿ ಬೆಳೆಯೋದು ಕಮ್ಮಿ ಮಾಡಿದ್ರೆ ಚಲೋ ಆಗುತ್ತ್ರಿ ರೈತರಿಗೂ ಬೆಲೆ ಸಿಗಬೇಕು ನಮ್ಮಂತ ಸಾರ್ವಜನಿಕರಿಗೂ ಬೆಲೆ ಸಿಗಬೇಕು ಈಗ ನೀವು ಮೊದಲು ಏನು ಮಾಡ್ತಿದ್ರಿ ಅಂದ್ರೆ ಟೊಮ್ಯಾಟೋ ಸಸ್ತಾ ಐತೆ ಅಂತ ಹೇಳಿ ಎಲ್ಲದರಗೂ ಟೊಮ್ಯಾಟೋ ಹೆಚ್ಚುದ ಪರಿಸ್ಥಿತಿ ಇತ್ತು ಇವತ್ತು ರೇಟ್ ಹೆಚ್ಚಿಗೆ ಆಗಿದ್ದು ಏನಾಗಿತ್ತು ಪರಿಸ್ಥಿತಿ ಹುಣಸಣ್ಣ ಹಾಕಿ ಮಾಡ್ತೀರಿ ಮತ್ತೆ ಏನು ಮಾಡ್ಬೇಕ್ರಿ ಟೊಮ್ಯಾಟಿ ರೇಟ್ ಹೆಚ್ಚಾಗಿ ಅಷ್ಟು ಕೊಟ್ಟು ತಗೊಳೋದು ಆಗ್ಬೇಕಲ್ರಿ ನಾವು ದುಡ್ಡು ಮಾಡ್ಕೊಂಡು ತಿನ್ನೋರಿಗೆ ಆಗ್ಬೇಕಲ್ರಿ ಎಸ್ ನೀವು ನೀವು ನೀವೇನು ಅಂತೀರಮ್ಮ ನಾವು ಬೆಲೆ ಕಮ್ಮಿ ಮಾಡಿದ್ರೆ ಚಲೋ ಅನ್ಸುತ್ತೆ ಮಳಿ ಬೆಳಿ ಎಲ್ಲ ಅವರು ರೈತರು ತೊಂದರೆ ಆಗೈತಿ ಈಗಿರ್ಲಿ ಅನುಸರಿಸ್ಕೊಂಡು ಹೋಗ್ಬೇಕಂತ ನಾವು ಎಷ್ಟು ರೇಟ್ ಆಗ್ಲಿ ತೊಗೊಂಡು ಹೊಂಟೀವಿ ಈಗ ಒಟ್ಟು ಎಷ್ಟು ಯಾಕೆ ರೇಟ್ ಆಗೋದಕ್ಕೆ ಮತ್ತೆ ಟೊಮ್ಯಾಟೋ ಬೇಕಾ ಟೊಮ್ಯಾಟೋ ಇರ್ಲಿಕ್ಕೆ ನಡೆಯಂಗಿಲ್ಲ ಟೊಮ್ಯಾಟೋ ಹಾಕಿದ್ರೆ ಟೇಸ್ಟ್ ಆಗುತ್ತೆ ಹುಣಸೇಹಣ್ಣು ಹಾಕಿದ್ರೆ ಅದು ಹಾಕೋದಕ್ಕೆ ಟೊಮ್ಯಾಟೋ ಹಾಕಿದ್ರೆ ಚಲೋ ಹಂಗಾಗಿ ಮತ್ತೆ ಏನು ಬೆಲೆ ಅದನ್ನ ತೊಗೊಂಡು ಹೋಗ್ಬೇಕಂತ ತೊಗೊಂಡು ಹೋಗೋದ್ರಿ ಈಗ ಎಸ್ ನೀವೇನಂತೀರಮ್ಮ ಹೌದು ಟೊಮ್ಯಾಟೆ ಹಾಕ್ಲಿಲ್ಲ ಅಂದ್ರೆ ಅಡಿಗೆ ರುಚಿ ಆಗಲ್ಲ ಆದ್ರೆ ಈಗ ಪರಿಸ್ಥಿತಿ ಟಿವಿಯಲ್ಲೆಲ್ಲ ನೋಡ್ಬಿಟ್ಟಿವಿ ಟೊಮ್ಯಾಟ ಹೆಂಡತಿ ಟೊಮ್ಯಾಟ ಹಾಕ್ಲಿಲ್ಲ ಅಂತಂದ್ರೆ ಅಡಿಗೆಗೆ ಹೆಂಡತಿ ಮನಿ ಬಿಟ್ಟ ಹೋಗ್ಬಿಟ್ಟಾಳ ಅಂತ್ರಿ ಅದಕ್ಕೆ ಟೊಮ್ಯಾಟೋ ಇಲ್ಲದ್ರೆ ಇದನ್ನೇ ಇಲ್ಲ ಸಾರಿ ರುಚಿನೂ ಆಗಲ್ಲ ಹುಣಸೇಹಣ್ಣು ಹಾಕಿದ್ರೆ ಟೊಮ್ಯಾಟೊ ಹಾಕಿಲ್ಲ ಅಂದ್ರೆ ಟೊಮ್ಯಾಟೊ ನೋಡಿದ್ರೆ ಗಗನಕ್ಕೆ ಏರ್ಬಿಟ್ಟಿದೆ ಸರ್ಕಾರ ಏನ್ ಮಾಡ್ಬೇಕು ಅದು ಉಚಿತ ಕೊಡೋ ಬದ್ಲಿ ಇಂಥದನ್ನ ರೈತರಿಗೂ ಒಳ್ಳೇದಾಗಬೇಕು ಮತ್ತೆ ನಮಗೂ ಅನುಕೂಲ ಆಗ್ಬೇಕು ಸಾರ್ವಜನಿಕರಿಗೆ ಅಂತ ಉದ್ದೇಶ ನಮ್ಮಲ್ಲಿ ಇದೆ ಸರ್ ಇನ್ನೊಬ್ರು ಇದಾರೆ ಅವ್ರೇನ್ ಹೇಳ್ತಾರೆ ಕೇಳೋಣ ಅಮ್ಮ ನೀವೀಗ ಇಷ್ಟು ದಿವಸನು ನಿಮ್ಗೆ ಈ ವಯಸ್ಸಿನ ತನಕೊಂಡು ಮಸ್ತ್ ಟೊಮ್ಯಾಟೋ ಖರೀದಿ ಮಾಡುದು ಚಲೋ ತಂಗ್ ಟೊಮ್ಯಾಟೋ ಹಾಕೋದು ಮಸ್ತ್ ಒಗ್ಗರಣೆ ಕೊಡೋದೆಲ್ಲ ಮಾಡ್ತೀವಿ ಬೇಡ್ರಿ ಹೆಂಗ್ ತಗೋಬೇಕ್ರಿ ಬಡವ್ರ ಮಂದಿ ಹೆಂಗ್ ತಿನ್ಬೇಕ್ರಿ ಹೆಂಗ್ ಮಾಡ್ಬೇಕು ಬಾಳೆ ಹೆಂಗ್ ಮಾಡ್ಬೇಕ್ರಿ ಇದೆಲ್ಲ ಹಿಂಗ್ ಮಾಡಿದ್ರೆ ಹೆಂಗ್ ರೀ ಎಸ್ ಇಲ್ಲಿ ನಾಲ್ಕು ಜನ ಸಾಂಕೇತಿಕವಾಗಿ ಗದಗಿನಿಂದ ನಾಲ್ಕು ಜನ ಗೃಹಿಣಿಯರು ಮಾತಾಡಿದ್ರು ಗದಗದಿಂದ ಕ್ಯಾಮರಾ ಪರ್ಸನ್ ಗುರುಪ್ರಸಾದ್ ಜೊತೆ ಆನಂದಯ್ಯ ವ್ಯಕ್ತಮಠ ಪವರ್ ಟಿವಿ ನ್ಯೂಸ್ ಗದಗ